ಸುಮಾರು 800 ವರ್ಷದಿಂದ ಹೆಸರು ಕೇಳ್ತಾನೆ ಇದೆ. ಕನ್ನಡದ ಜನಕ್ಕೆ ಆ ಹೆಸರು ತುಂಬ ಭಕ್ತಿ ಪಂಥದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿತ್ತು. ಈ ವರ್ತಮಾನದಲ್ಲಿ ಇದು ಚಂದ್ರು ಮತ್ತೆ ದುನಿಯಾ ವಿಜಯ್ ಅವ್ರ ಕಾಂಬಿನೇಷನ್ಗೆ ಬಹಳ ಒಳ್ಳೆ ಟೈಟ್ಲು ಅಂತ ಅನ್ಸುತ್ತೆ. ಯಾಕಂದ್ರೆ ಇಬ್ರು ತುಂಬ ಹಳೆಯ ಸ್ನೇಹಿತರು. ಇಬ್ರು ಕನಸುಗಳು ಕಟ್ಕೊಂಡು ಗಾಂಧಿನಗರದಲ್ಲಿ ಓಡಾಡ್ಬೇಕಾದ್ರೆ ಸೀರಿಯಲ್ ಮಾಡ್ಬೇಕಾದ್ರೆ ಆ ಕನಸಿಗೆ ಇದೊಂದು ಸಾಕಾರ ಅಂತ ಅನ್ಸುತ್ತೆ. ಕನಕ ಅನ್ನೋ ಸಿನಿಮಾ ಇದ್ರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅಷ್ಟೇ. ಅದು ವಿಜಯ್ ಅಪೇಕ್ಷೆ ಮತ್ತು ಚಂದ್ರದು ರೆಗ್ಯುಲರ್ ಮಾಡ್ಕೊಂಬರ್ತಿದ್ರಿಂದ ಇಲ್ಲ ನೀವು ಮಾಡ್ತಿದ್ರಿ ಮಾಡಿ ಅಂತ ಹೇಳಿದಕ್ಕೆ ನಾನು ಮಾಡಿದ್ದೀನಿ ಒಂದು ಚಿಕ್ಕ ಪಾತ್ರ. ಚಂದ್ರ ಕನಸುಗಾರರು, ಅದ್ರ ಬಗ್ಗೆ ಯಾಕಂದ್ರೆ ನಾನು ಚಂದ್ರ ಜೊತೆ ಮೊದಲಿಂದನೂ ಕೆಲಸ ಮಾಡ್ಕೊಂಬಂದಿದ್ದೀನಿ. ಬಹಳ ಒಳ್ಳೆ ಕನಸಿಗೆ ಯಾವತ್ತೂ ಚಂದ್ರಗೆ ಚಂದ್ರ ಹತ್ರ ಬಡತನ ಇಲ್ಲ ಎಲ್ಲೋ ಹೌದು. ಆಮೇಲಿಂದ ಈ ನಮ್ಮದು ಈ ಸೈಡು ಯಾವುದು ನಮ್ಮದು ಈ ದೇವನಹಳ್ಳಿಯಿಂದ ಯಪ್ಪನಕಾಯಿ ಅಮ್ಮನಕಾಯಿ ಗ್ವಾಪುಗಳು ಇಲ್ಲಿಂದ ಶುರು ಆಗ್ತದಲ್ಲ ತೆಲುಗು, ಆ ಬೆಲ್ಟಿಂದ ಅವ್ರು ಬಂದಿರೋದು. ನನಗೆ ಆ ಬೆಲ್ಟ್ ನನಗೆ ಯಾರು ಬಂದರೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಯಾರು ಬಂದರೂ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮದು ನಾನು ಪಾಗೋಡದು ಅದೇ ಕ್ಷೇತ್ರಕ್ಕೆ ಸೇರ್ತೀನಿ ನಾನು ಕೂಡ. ಯಾಕಂದ್ರೆ ನಮ್ಮ ತೆಲುಗು ಪ್ರಭಾವ ಭಾಳ ಇರುತ್ತೆ ನಮಗೆ. ಎಲ್ಲೋ ಒಂದ್ಸರಿ ಮರ್ತು ಬಿಡ್ತೀವಿ ಒಂದ್ಸರಿ ನಾವು ಇದ ಕನ್ನಡದವರ ನಂಗೆ ಇಲ್ಲ, ಆದ್ರೂ ನಮ್ಗದು ಒಳಗೆ ಹೋಗಿರುತ್ತೆ ತಂದೆ ತಾಯಿ ಪ್ರೀತಿ ಅದು ಭಾಷೆನಾಗೆ ಇರುತ್ತೆ. ನಮ್ಗೆ ಈ ಸೈಡ್ ದೇವನಹಳ್ಳಿಯಿಂದ ಮತ್ತೆ ಈಗ ಶಿಡ್ಲಘಟ್ಟ ಮುಳಬಾಗ್ಲು ಕೋಲಾರ ಹಿಂಗ ಯಾರನ್ನ ಬಂದಾಗ ಹೆಂಗ್ ಬಂದ್ರಪ್ಪ ಇವ್ರು ಈ ಸಿನಿಮಾ ಕ್ಷೇತ್ರಕ್ಕೆ ಎಟ್ ಸುರಮಿರೋ ಅಂತ ನಾವು ತಪ್ಪಿಸ್ಕೊಂಬರ ಬಹಳ ಕಷ್ಟ. ಯಾಕಂದ್ರೆ ಹೋದ್ರೆ ಹಂಗ ಹೋಗ್ಬಿಡ್ತೀವಿ ಎನ್ ಟಿ ಆರ್ನ ಮತ್ತೆ ಏರ್ನ ನಮ್ಗೆ. ಆಮೇಲೆ ತಿರುಗಿ ಒಂದ್ಸರಿ ನಾವೇ ರಾಜ್ಕುಮಾರ್ ನೋಡಿದ್ರೆ ನಮ್ಗೆ ಆಮೇಲಿಂದ ಇದು ನಮ್ದು ರಕ್ತ ನಮ್ದಿದು ಅಂತ ಅನ್ಸುತ್ತೆ ನನಗೆ. ಹಂಗೆ ನನಗೂ ಅದೇ ಫೀಲ್ ಆಗಿದ್ದು. ಹಂಗೆ ಚಂದ್ರಗೆ ಫಸ್ಟ್ ನಾವು ಮೀಟ್ ಮಾಡಿದಾಗ ನಾನು ಅದೇ ಪ್ರಶ್ನೆ ಕೇಳಿದೆ, ಚಂದ್ರ ನೀವು ಹೆಂಗೆ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟು ನಿಮ್ಮ ಕೋಲಕ್ಕೆ ಇದ್ದಾರೆ ಹೈದ್ರಾಬಾದ್ಗೆ ಇರೋ ಕಡೆಗೆ ಅಂತ. ಇಲ್ಲ ಏ ಕನ್ನಡಿಗರಲ್ಲ ಮನೆ ಮಾತೆಲ್ಲ ಕನ್ನಡನೇ ನಮ್ಮದು ಹಂಗೆ ಅಂತಂದರು. ಆಮೇಲೆ ಅದು ಬಹಳ ಇನ್ ಡೆಪ್ತ್ ಇರೋ ಒಳಗಡೆ ಸಾಂಸ್ಕೃತಿಕವಾಗಿ ಇಲ್ಲ ಹಿಂಗೆ ಆಗಬೇಕು, ನಾನು ನಮ್ಮ ಪ್ರಾಂತದಿಂದನೇ ಬರಬೇಕು, ನಮ್ಮ ಥರದ ಕಥೆಗಳು ಮಾಡಬೇಕು ಅಂತ ಕನಸಿಟ್ಕೊಂಡು ಬಂದಿರೋರು. ಭಾಳ ಖುಷಿಯಾಗುತ್ತೆ ಏನು ಅಂತ ಇಲ್ಲ. ಇನ್ನು ನನ್ನ ವಿಜಯ ಬಗ್ಗೆ ಅವರೆಲ್ಲ ತೋಟಗಳಲ್ಲಿ ಇಬ್ರು ಏನು ಇಲ್ಲದಾಗ ಉಳ್ಳಾಡ್ಕೊಂಡು ಮಾಂಸಗಳು ತಿನ್ಕೊಂಡು ಹಂದಿಗಳು ತಿನ್ಕೊಂಡು ಯಪ್ಪನ ಗ್ವಾಳಿಗಳು ಕೊಯ್ಸೋ ಹಂದಿಗಳು ಕೊಯ್ಸೋ ಅಂತ ಕೊಯ್ದು ಇಬ್ರು ಬರೀ ಮಾಂಸ ತಿಂದೇ ಟೈಟ್ ಆಗ್ಬಿಟ್ಟಿರ್ತಾರೆ. ಅವಾಗ ಹೆಂಗೋ ಒಂದು ಕುರಿ ಸಂಪಾದನೆ ಮಾಡಿ ಏನೋ ಮಾಡಿ ಅಪಾಯ ಕೊಯ್ಸ ಕೊಯ್ಸ ಅಂದ್ಬಿಟ್ಟು ಅವಾಗ ಕೋಳಿ ಕುರಿ ತಿಂದು ಅವರಿಬ್ರು ಕನಸು ಕಟ್ಕೊಂಡಿತ್ತು ಈ ಸಿನಿಮಾ ಮಾಡ್ಬೇಕು ಹಂಗೆ ಹಂಗೆ ಅಂದ್ಕೊಂಡು. ಇದಾಗಿದೆ ಯಾಕಂದ್ರೆ ಮತ್ತೆ ವಿಜಯ್ ಒಂಥರ ವಿಜಯ್ ಸಪೋರ್ಟಿಂಗ್ ನೇಚರ್ ಎಲ್ಲರಿಗೂ ಅದು ಇದೆ. ಯಾಕಂದ್ರೆ ತನ್ನ ಜೊತೆಗಿರ ಚಂದ್ರು ಆಗ್ಬೋದು, ನಮ್ಮ ಇನ್ನೊಬ್ಬರು ಯುಗ ಚಂದ್ರು ಆಗ್ಬೋದು, ಸಾಕಷ್ಟು ಅವ್ರ ಜೊತೆ ಯಾರು ಬಂದಿದ್ರು ಎಲ್ರಿಗೂ ಅದೊಂಥರ ನೆನೆಸ್ಕೊಂಡೇ ಬಂದಿದ್ದಾರೆ. ಚಂದ್ರು ಪಿಕ್ಚರ್ನ ಬಾಳ ಹೌದು ಎಲ್ಲೂ ಯಾವುದಕ್ಕೂ ಕೊರತೆ ಮಾಡಿಲ್ಲ. ಅದಕ್ಕೆ ನಮ್ಗೆ ಯಾರು ಹೊಡಿಬೇಕಾಗಿಲ್ಲ, ನಾವು ನಮ್ಮ ಜನಕ್ಕೆ ನಾವು ರೀಚ್ ಆದ್ರೆ ಸಾಕು ಅಂತ ಅನ್ಸ್ಬಿಡುತ್ತೆ. ಅವರೆಲ್ಲರನ್ನು ಕೆತ್ತು ಆ ಥರದಲ್ಲಿ ನಮ್ಮ ಜನಕ್ಕೆ ರೀಚ್ ಆಗ್ತಾರೆ. ಆ ಥರದಲ್ಲಿ ಭಾಳ ಒಳ್ಳೆ ಕಾಂಬಿನೇಷನ್. ಇನ್ನು ಮಾನ್ಯತೆ ಬಗ್ಗೆ ಹೇಳ್ಬೇಕಂದ್ರೆ ಸೂರಿ ಭಾಳ ಅದೃಷ್ಟವಂತ ನಿರ್ದೇಶಕ ಸಿಕ್ಕಾಬಡಿ ಜನಕ್ಕೆ ಎಲ್ರಿಗೂ ಅದು ದುನಿಯಾ ಎಲ್ಲರದು ಬದಲಾಯಿತು ದುನಿಯಾ ಸುಮಾರು ಜನತು. ಹಂಗೆ ಕೆಟ್ಟ ಸಂಪಿಗೆ ಸೂರಿ ಕರ್ಕೊಂಡ್ಬಂದಿರೋದು ಅಂದ್ರೆ ನಿಜವಾಗ ನಿಮ್ಗೆ ಭಾಳ ಒಳ್ಳೆ ಭವಿಷ್ಯ ಇರುತ್ತೆ. ಅದ್ರ ಬಗ್ಗೆ ಅನುಮಾನ ಪಟ್ಟುಕೊಳ್ಳಬೇಡಿ. ಒಂದು 25-30 ವರ್ಷ ಆರಾಮಾಗಿ ನಾಯಕಿಯಾಗಿ ನಟಿಯಾಗಿ ಉಳಿತೀರ ನೀವು ಅಂತ ಸೂರಿ ದಾತರದ ಹೆಂಡು. ಇನ್ನ ಎಲ್ಲ ರೀತಿಯಿಂದನು ನಂಜುಳಿ ಸರ್ ನೀವು ರಾಜಕೀಯ ಭವಿಷ್ಯ ಒಳ್ಳೇದಾಗ್ಲಿ ಸರ್. ಯಾಕಂದ್ರೆ ಎಲ್ಲವನ್ನ ನೋಡಿ ನೀವು ಎಲ್ಲ ನೆಟ್ಟಲ್ಲಿ ಬಹಳ ಚೆನ್ನಾಗಿ ಆಗಿತ್ತು. ಆಮೇಲೆ ಕನ್ನಡ ಗೊತ್ತಿರೋದನ್ನ ಸುಮಾರು ನಿಮಗೆ ಗೊತ್ತಿರಬೇಕು. ಸ್ವಾತಂತ್ರ್ಯ ಬಂದು 70 ವರ್ಷ ಆಯಿತು, ನಮ್ಮ ಚಿತ್ರರಂಗಕ್ಕೂ ಸುಮಾರು ಮೊನ್ನೆ 75 ವರ್ಷ ಆಯಿತು ಅಂದ್ರೂ ನಮಗಿಲ್ಲಿ ನಾವು ಇತಿಹಾಸನ ತಗೊಂಡು ನೋಡ್ರಿ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ತೆಲುಗರು ನಿಜವಾಗ್ಲೂ ಇವರೆಲ್ಲ ಬಂದಿರೋದು ಈ ಕನ್ನಡ ಪ್ರಜ್ಞೆ ಚೆನ್ನಾಗಿರೋದ್ರಿಂದ ಇದನ್ನ ಟ್ಯೂನಪ್ ಮಾಡ್ತಿದ್ದಾರೆ ಎಲ್ಲರೂ. ಹೌದು ಕನ್ನಡ ಭಾಷೆನ ಕನ್ನಡ ನಮ್ಗೆ ಗೊತ್ತಿದೆ ನಮಗೂ ಅಂತ ಅವ್ರು ತಪ್ಪು ಅಂತ ನಾವು ಹೇಳ್ತಿಲ್ಲ. ನಿಜವಾಗ್ಲೂ ನಿಮ್ಮ ಕನ್ನಡ ಪ್ರಜ್ಞೆ ಚೆನ್ನಾಗಿದೆ.